ಇನ್ನು ರೀಲ್ಸ್ ಪ್ರಿಯ ಪೊಲೀಸರ ಹುಚ್ಚಾಟಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬ್ರೇಕ್ ಹಾಕಿದ್ದಾರೆ ಹಾಗಾದ್ರೆ ಪೊಲೀಸರ ರೀಲ್ಸ್ ಹುಚ್ಚಾಟಕ್ಕೆ ಕಮಿಷನರ್ ಬ್ರೇಕ್ ಹಾಕೋದ್ರ ಹಿಂದಿನ ಕಾರಣ ಏನು ಅದನ್ನೇ ತೋರಿಸ್ತೀವಿ ನೋಡಿ ಸಮವಸ್ತ್ರ ಧರಿಸಿ ರೀಲ್ಸ್ ಮಾಡಿದ ಕಾಕಿಗೆ ಬಿಸಿ ಮುಟ್ಟಿದ ಸಿಪಿ ಇನ್ ಮುಂದೆ ಸಮವಸ್ತ್ರದಲ್ಲಿ ರೀಲ್ಸ್ ಮಾಡಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ ಎಸ್ ಪೊಲೀಸರು ಸಮವಸ್ತ್ರ ಧರಿಸಿ ರೀಲ್ಸ್ ಮಾಡೋ ಕ್ರೇಜನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ರೀಲ್ಸ್ ಸ್ಟಾರ್ ಗಳಿಗೆ ಟಕ್ಕರ್ ಕೊಡುವ ಮಟ್ಟಿಗೆ ಇನ್ನು ಪೊಲೀಸರು ಸಮವಸ್ತ್ರದಲ್ಲಿ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿದ್ದಾರೆ ಕಾಕಿ ಬಟ್ಟೆಯಲ್ಲಿ ರೀಲ್ಸ್ ಮಾಡಿ ಸ್ಟಾರ್ ಆಗೋ ಪ್ರಯತ್ನದಲ್ಲಿದ್ದಂತಹ ಪೊಲೀಸರಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಬಿಸಿ ಮುಡಿಸುತ್ತಾರೆ ಎಸ್ ಇಲಾಖೆಗೆ ಸಂಬಂಧಪಡದಂತಹ ವಿಚಾರವನ್ನ ಪೊಲೀಸರು ಸಮವಸ್ತ್ರದಲ್ಲಿ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವಂತಿಲ್ಲ ಸಮವಸ್ತ್ರದಲ್ಲಿ ರೀಲ್ಸ್ ಮಾಡೋದು ಅಶಿಸ್ತನ್ನ ತೋರಿಸುತ್ತೆ ಹಾಗಾಗಿ ಸಮವಸ್ತ್ರದಲ್ಲಿ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು ಏನಾದರೂ ಕಂಡು ಬಂದರೆ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅಧಿಕೃತ ಆದೇಶವನ್ನು ಹೊಡಿಸಿದ್ದಾರೆ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕರು ಈಗ ಈ ರೀಲ್ಸು ಶಾರ್ಟ್ಸು ಅಥವಾ ವಿಡಿಯೋಗಳನ್ನು ಮಾಡ್ತಕ್ಕಂಥ ಒಂದು ಏನು ಹವ್ಯಾಸ ಪ್ರವೃತ್ತಿ ಸಮವಸ್ತ್ರದಲ್ಲಿಯೇ ಅನೇಕ ಸಂದರ್ಭಗಳಲ್ಲಿ ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ ಇದು ಒಂದು ರೀತಿಯಲ್ಲಿ ಇಲಾಖೆಗೆ ಶೋಭೆ ತರ್ತಕ್ಕಂಥ ಅಂಶ ಅಲ್ಲ ಇದು ಗಮನಕ್ಕೆ ಬಂದಿದ್ದರಿಂದ ಅದ್ರ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊಡಿಸಿದ್ದೇವೆ ಯಾರು ಕೂಡ ಸಮವಸ್ತ್ರದಲ್ಲಿ ಈ ರೀತಿ ರೀಲ್ಸು ಅಥವಾ ಇವುಗಳನ್ನು ಮಾಡತಕ್ಕದ್ದಲ್ಲ ಹಿಂದೆ ಮಾಡಿದ ಬಗ್ಗೆ ನಾವು ವಿಲ್ ಟೇಕ್ ಅಪ್ ಅಪ್ಲೆಟ್ ಡಿಸಿಷನ್ ಹಾಗಾದ್ರೆ ಕಮಿಷನರ್ ಹೊಡಿಸಿದಂತಹ ಆದೇಶದಲ್ಲಿ ಏನಿದೆ ನೋಡ್ತಾ ಹೋಗೋಣ ಇಲಾಖೆ ಆದೇಶ ಉಲ್ಲಂಘನೆ ಮಾಡಿ ಅಶಿಸ್ತು ತೋರಿಸುವಂತಹ ಸಿಬ್ಬಂದಿಗಳ ಮೇಲೆ ನಿಗಾ ಇಡುವುದಕ್ಕೆ ಸೂಚನೆ ಕೊಡಲಾಗಿದೆ ಪೊಲೀಸ್ ಕರ್ತವ್ಯಗಳಿಗೆ ಸಂಬಂಧಿಸಿದಂತಹ ವಿಚಾರದಲ್ಲಿ ಫೋಟೋ ರೀಲ್ಸ್ ಅಪ್ಲೋಡ್ ಮಾಡುವಂತಿಲ್ಲ ಇಲಾಖೆಗೆ ಸಂಬಂಧ ಇರುವ ವಿಷಯಗಳು ಇಲಾಖೆಯ ಘನತೆಗೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಪೊಲೀಸ್ ಸಮವಸ್ತ್ರವು ಪೊಲೀಸರ ಬದ್ಧತೆ ಸಮರ್ಪಣೆ ಮತ್ತು ಹೊಣೆಗಾರಿಕೆಯ ಸಂಕೇತವಾಗಿದೆ ಡಿಜಿಟಲ್ ಫಾರಂನಲ್ಲಿ ಇದರ ಬಳಕೆಯೂ ಈ ಮೌಲ್ಯಗಳನ್ನ ಪ್ರತಿಬಿಂಬಿಸುವಂತೆ ಇರಬೇಕಾಗುತ್ತೆ ಹಾಗಾಗಿ ಸಮವಸ್ತ್ರದಲ್ಲಿ ರೀಲ್ಸ್ ಮಾಡುವವರಿಗೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಕೊಡಲಾಗಿದೆ ಹೀಗಂತ ಕಮಿಷನರ್ ಆದೇಶವನ್ನು ಇನ್ನು ಮುಂದೆ ಕಾಕಿ ಸಮವಸ್ತ್ರ ಧರಿಸಿ ರೀಲ್ಸ್ ಮಾಡುವ ಪೊಲೀಸರ ವರದ್ಧ ಕ್ರಮ ಕೈಗೊಳ್ಳುವುದಾಗಿ ಕಮಿಷನರ್ ಆದೇಶವನ್ನ ಹೊರಡಿಸುತ್ತಾರೆ ನಾಗೇಶ್ ಕ್ರಾಮ್ಯೂ ಪಬ್ಲಿಕ್ ಟಿವಿ ಬೆಂಗಳೂರು